ನಮ್ಮಲ್ಲ ಆಮಂತ್ರಣ ಪತ್ರಿಕೆನ ಸದಸ್ಯರಿಗೆ ಒದಗಿಸುವುದು, ಅವರು ಕೂಡ ಬೇರೆ ಬೇರೆ ಗಣ್ಯರಿಗೆ ಕೊಡೋಕೆ ಅವಕಾಶ ಆಗುತ್ತೆ. ಆಮೇಲ ಮೊಸ್ಲಿಂಗೆ ಹಿರೇಮಠ ನಮ್ಮ ಹಿರಿಯ ಕಲಾವಿದರು, ಅವ್ರಿಗೆ ಸನ್ಮಾನ ಮಾಡೋಕೆ ಒಂದು ಅವಕಾಶ ಕೊಡೋದು ಅಂತ ಮಾಡ್ಕೊಂಡಿದ್ದೀವಿ. ಆಮೇಲೆ ನಿರೂಪಣೆಗೆ ಆಮೇಲೆ ನಿರೂಪಣೆಗೆ ಸ್ಥಳೀಯರಿಗೆ ಅವಕಾಶ ಕೊಡೋಕೆ ಸ್ವಲ್ಪ ಆಮೇಲೆ ಕಮಾನುಗಳಿಗೆ ವಿವಿಧ ನಮ್ಮ ಕಿತ್ತೂರಿನ ವೀರರ ಹೆಸರಿಡೋದ್ರ ಬಗ್ಗೆ ಸನ್ಮಾನ ಮಾಡಿದ್ವಿ. ಉದಾಹರಣೆಗೆ ಸರ್ವ ಗುರುಸಿದ್ದಪ್ಪ ಇರ್ಬೋದು, ಆಮೇಲೆ ವೀರಪ್ಪ ಇರ್ಬೋದು, ಬಿಚ್ಚುಗತ್ತಿ ಚನ್ನಬಸಪ್ಪ ಇರ್ಬೋದು, ಈ ರೀತಿ ಎಲ್ಲನ ಬಡ್ಡಾಗಿರ್ಬೋದು, ಈ ರೀತಿ ಅವರ ಕಮಾನುಗಳಿಗೆ ಅವರಿಗೆ ಯಾರನ್ನ ಹೆಸರಿಡೋದು, ಆಮೇಲೆ ವೇದಿಕೆಗಳಿಗೆ ಗಣ್ಯರ ನಮ್ಮ ವೀರರ ಹೆಸರಿಡೋದು ಅಂತ ತೀರ್ಮಾನ ಮಾಡಿದ್ವಿ. ಅದ್ರ ಜೊತೆಗೆ ವಂಶಸ್ಥರಿಗೆ ಸನ್ಮಾನ ಮಾಡುವ ವಿಚಾರದಲ್ಲಿ ಯಾರಿಗೆ ಮಾಡಬೇಕು ಅಂದ್ರೆ ನಮ್ಮ ಕನ್ನಡ ಶ್ರೀಗಳ ವೇಷಣೆ ಪಡಿಸಿ ಅವ್ರು ಏನು ಹೇಳ್ತಾರೆ ಆ ವಂಶಸ್ಥರಿಗೆ ಸನ್ಮಾನ ಮಾಡೋದು ತೀರ್ಮಾನ ಮಾಡಿದ್ವಿ. ಆಮೇಲೆ ಅಲ್ಲಿ ನಮ್ಮ ಈ ಸರಿ ಕಲ್ಮಠದಲ್ಲಿ ವೇದಿಕೆಗಳು ಎರಡಿರೋದ್ರಿಂದ ಅಲ್ಲಿ ಸಮಾಜಗಳ ಸ್ವಚ್ಛತೆಗೆ ಸ್ವಲ್ಪ ಆದ್ಯತೆ ಕೊಟ್ಟು ಲೈಟಿಂಗ್ ನಾವು ಅಲ್ಲಿ ಅಲಂಕಾರ ಮಾಡಿಕೊಂಡಿದ್ವಿ. ಆಮೇಲೆ ನಮ್ಮ ಕಿತ್ತೂರು ಸಂಸ್ಥಾನಕ್ಕೆ ಸಂಬಂಧಪಟ್ಟಂತೆಯೇ ಬೇಸೂರು ಮತ್ತು ವಣೂರು ಅವರಲ್ಲಿರುವಂಥ ಸ್ಮಾರಕಗಳಿಗೆ ಸ್ವಚ್ಛತೆ ಜೊತೆಗೆ ಅಲ್ಲಿ ಅಲಂಕಾರಕ್ಕೆ ಲೈಟಿಂಗ್ ಅಲಂಕಾರಕ್ಕೆ ಸಂಬಂಧಪಟ್ಟ ಪಿಡಿಯವರಿಗೆ ಚಿತ್ರಿಸ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಆಮೇಲೆ ನಮ್ಮ ಚೆನ್ನಮ್ಮ ಸರ್ಕಲ್ನಿಂದ ನಿಚ್ಚಿನಿಕೆವರೆಗೂ ತಳಿರು ತೋರಣ ಕಟ್ಟಿಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಗೆ ಅಲಂಕಾರ ಮಾಡಿ ನಂದಿ ಧ್ವಜ ಕಟ್ಟೋದು, ಜೊತೆಗೆ ಸ್ಥಳೀಯರಿಗೆ ರಂಗೋಲಿ ಹಾಕೋವ್ರಿಗೆ ಒಂದು ಮನವಿ ಮಾಡ್ತೀವಿ, ಅವ್ರು ಕೂಡ ಭಾಗವಹಿಸ್ತಾರೆ ಖಂಡಿತವಾಗಿ. ಆಮೇಲೆ ಪ್ರಮುಖ ಸ್ಥಳಗಳಲ್ಲಿ ಜೊಲ್ಲೆ ಮೇಡಮ್, ಮುನೇನ್ ಕೊಪ್ಪ, ಹಾಲಪ್ಪಾಚಾರ, ಅಂಗಡಿ ಮೇಡಮ್ ಮತ್ತು ಅನಂತ ಕುಮಾರ್ ಹೆಗಡೆ ಇವರತ್ತೂ ಬರೋದಾಗೈತೆ. ಇನ್ನು ಇದರ ಸ್ವಭಾ ಕರಾವಳಿ ಅವ್ರದ್ದು ಟೈಮಿಂಗ್ಸನ್ನು ಫಿಕ್ಸ್ ಆಗಿಲ್ಲ ಅಂತಿದ್ರೆ ಬಟ್ ಬಂದರೂ 20 ಗಂಟೆ ಬರ್ತಾರೆ. ಜೊತೆಗೆ ಬೇರೆ ಬೇರೆ ಕ್ಷೇತ್ರದ ಎಂ ಎಲ್ ಎಗಳು ಅವರು ಸೃಷ್ಟಿಸ್ತಾರೆ. ಈಗ ಸ್ವಾಗತ ಸಮಿತಿ ಅಧ್ಯಕ್ಷನಾಗಿ ನಾನಾಗಿದ್ದೇನೆ. ಸ್ವಾಗತ ಸಮಿತಿ ಅಂದ್ರೆ ಏನಿಲ್ಲ.